ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚೆನ್ನಾಗಿ ನಮಸ್ಕಾರ ಬಂಧುಗಳೇ ನನ್ನ ಹೆಸರು ಗಣೇಶ್ ಅಂತ ಮಗಲ್ಮಕ್ಕಿ ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ ನಲ್ಲಿ ಇದ್ದೀವಿ ಈ ಚಾರ್ಮುಡಿ ಘಾಟ್ ಅಂತಕಂತದ್ದು ಮುಡಗೆರೆ ತಾಲೂಕಿನ ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಪ್ರವಾಸಿ ತಾಣ ಇಲ್ಲಿ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದ್ರೆ ಕೊಟ್ಟಿಗೆಯಾರ ಕೊಟ್ಟಿಗೆಯಾರಕ್ಕೆ ಬಂದಾಗ ನೀರು ದೋಸೆ ಇದರ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ ಅಲ್ಲಿಂದ ಮುಂದೆ ಬಂದ್ರೆ ರಮಣೀಯವಾದ ಒಂದು ದೃಶ್ಯ ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ ತುಂಬ ಎಂಜಾಯ್ ಮಾಡ್ಬೋದು ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು ಇಲ್ಲಿ ಆಲಕನ ಹೊರಟಿ ಅಂತ ಇದೆ ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ ಒಂದು ಈ ಪ್ರಕೃತಿಯನ್ನು ಸವಿಯಂಥವರು ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ ಪ್ರಕೃತಿನ ಬೆಳೆಸೋದು ಹೇಗೆ ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನು ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು ಮತ್ತು ಸಹಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ ಸರ್ಕಾರನೂ ಕೂಡ ಈ ಸಾಕಷ್ಟು ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯನ ನೋಡಿ ಸಂತೋಷ ಪಡ್ತಾರೆ ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ ನಾವು ವಿನಂತಿ ಮಾಡೋದೇನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡಿ ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ ಯಾಕೆಂದರೆ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪಟ್ಟಿಯಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ ಇರ್ಬೋದು ಕಾರ್ ಇರ್ಬೋದು ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿ ಆಗಿದೆ ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡೋದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು ಬಾಟ್ಲುಗಳನ್ನ ಎಸೆಯಂಥದ್ದು ಮೋಜು ಮಸ್ತಿನ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ ಇಲ್ಲಿ ದಾರಿನಲ್ಲಿ ನೋಡ್ತೀನಿ ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ ಕಡು ಸಿಗ್ತದೆ ಮಂಗಗಳು ಮುಸೆಗಳು ಹೆಬ್ಬಾವುಗಳು ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿಯಾಗಿದೆ ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು ಎಂ ಪಿ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ ಅವರು ಇನ್ನೊಂದು ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿಗೆ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗೆಯಾರ. ಕೊಟ್ಟಿಗೆಯಾರದಲ್ಲಿ ಬಂದಾಗ ನೀರು ದೋಸೆ, ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ, ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನು ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ, ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯನ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದು ಏನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡಿ ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪಟ್ಟಿಯಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು ಕಾರ್ ಇರ್ಬೋದು ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿ ಆಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡೋದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿ ಆಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು MLA ಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿಗೆ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗೆಯಾರ. ಕೊಟ್ಟಿಗೆಯಾರದಕ್ಕೆ ಬಂದಾಗ ನೀರು ದೋಸೆ, ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ, ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನು ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ, ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದು ಏನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡಿ ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪರಿಹಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು, ಕಾರ್ ಇರ್ಬೋದು, ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿ ಆಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡೋದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ, ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿ ಆಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು, MLAಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ, ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿಗೆ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗಾರ. ಕೊಟ್ಟಿಗಾರದಲ್ಲಿ ಬಂದಾಗ ನೀರು ದೋಸೆ ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ. ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನು ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ, ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದು ಏನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡಿ ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪರಿಹಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು, ಕಾರ್ ಇರ್ಬೋದು, ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿಯಾಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡೋದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿಯಾಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು, MLAಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿಗೆ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗಾರ. ಕೊಟ್ಟಿಗಾರದಲ್ಲಿ ಬಂದಾಗ ನೀರು ದೋಸೆ ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ. ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನು ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ, ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದೇನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡು, ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪರಿಹಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು, ಕಾರ್ ಇರ್ಬೋದು, ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿಯಾಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡೋದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ, ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿಯಾಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು, MLAಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ, ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗಾರ. ಕೊಟ್ಟಿಗಾರದಲ್ಲಿ ಬಂದಾಗ ನೀರು ದೋಸೆ ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ, ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನು ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದೇನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡು, ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪರಿಹಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು ಕಾರ್ ಇರ್ಬೋದು ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿಯಾಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡಿದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ, ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿಯಾಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು MLA ಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದು ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ, ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗಾರ. ಕೊಟ್ಟಿಗಾರದಲ್ಲಿ ಬಂದಾಗ ನೀರು ದೋಸೆ ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ, ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನು ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದೇನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡು, ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣ ಬಣ್ಣ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪರಿಹಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು ಕಾರ್ ಇರ್ಬೋದು ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿಯಾಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡಿದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ, ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿಯಾಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು MLA ಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗಾರ. ಕೊಟ್ಟಿಗಾರದಲ್ಲಿ ಬಂದಾಗ ನೀರು ದೋಸೆ ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ. ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನ ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ, ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದೇನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡು, ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣ ಬಣ್ಣ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪರಿಹಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು, ಕಾರ್ ಇರ್ಬೋದು, ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿಯಾಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡೋದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ, ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿಯಾಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು, MLAಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ, ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗಾರ. ಕೊಟ್ಟಿಗಾರದಲ್ಲಿ ಬಂದಾಗ ನೀರು ದೋಸೆ ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ, ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನ ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು. ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ, ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದೇನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡು, ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣ ಬಣ್ಣ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪರಿಹಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು, ಕಾರ್ ಇರ್ಬೋದು, ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿಯಾಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡೋದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿಯಾಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು, MLAಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗಾರ. ಕೊಟ್ಟಿಗಾರದಲ್ಲಿ ಬಂದಾಗ ನೀರು ದೋಸೆ ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ, ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನ ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು. ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ, ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದೇನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡು, ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣ ಬಣ್ಣ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು, ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪರಿಹಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು, ಕಾರ್ ಇರ್ಬೋದು, ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿಯಾಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡೋದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ, ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿಯಾಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು, MLAಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ, ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಗಣೇಶ್ ಅಂತ ಮೊಗಲ್ಮಕ್ಕಿ. ಇದು ನಾನೀಗ ಇಲ್ಲಿ ಚಾರ್ಮುಡಿ ಘಾಟ್ನಲ್ಲಿದ್ದೀವಿ. ಈ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ, ಅದು ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹೆಮ್ಮೆಯ ಒಂದು ಪ್ರವಾಸಿ ತಾಣ. ಇಲ್ಲಿ ಫಸ್ಟ್ ಬರಬೇಕಾದ್ರೆ ಎಂಟ್ರೆನ್ಸ್ ಅಂತಂದರೆ ಕೊಟ್ಟಿಗಾರ. ಕೊಟ್ಟಿಗಾರದಲ್ಲಿ ಬಂದಾಗ ನೀರು ದೋಸೆ ಈ ಥರದ ಒಳ್ಳೊಳ್ಳೆ ಆಹಾರಗಳು ಸಿಗುತ್ತೆ. ಅಲ್ಲಿ ನಂತರದಲ್ಲಿ ಘಾಟ್ ಸೆಕ್ಷನ್ ಶುರುವಾಗುತ್ತೆ. ಮೊದಲಿಗೆ ಮಲೆ ಮಾರುತ ಫಾರೆಸ್ಟ್ ಗೆಸ್ಟ್ ಹೌಸ್ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ರಮಣೀಯವಾದ ಒಂದು ದೃಶ್ಯ, ಎಲ್ಲಿ ನೋಡಿದರೂ ಹಚ್ಚ ಹಸಿರು ಎಲ್ಲದೂ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಇಲ್ಲಿ ರಸ್ತೆದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ, ಹೆವಿ ವೆಹಿಕಲ್ಗಳು ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ ಮಾಮೂಲಿ ವೆಹಿಕಲ್ಗಳೆಲ್ಲ ತಿರುಗಾಡಲಿಕ್ಕೆ ಏನೂ ತೊಂದರೆ ಇಲ್ಲ, ತುಂಬ ಎಂಜಾಯ್ ಮಾಡ್ಬೋದು. ಮುಂದೆ ಹೋದರೆ ಅಣ್ಣಪ್ಪ ಸ್ವಾಮಿಯ ಗುಡಿ ಇದೆ, ಬಲ್ಲಿ ಕೂಡ ಪೂಜೆ ಮಾಡಿಸಿ ಹೋಗ್ತಕ್ಕಂಥದ್ದು ಇಲ್ಲಿಯ ಪ್ರತೀತಿಗಳಲ್ಲಿ ಒಂದು. ಇಲ್ಲಿ ಆಲಕನ ಹೊರಟಿ ಅಂತ ಇದೆ, ಅಲ್ಲೂ ಕೂಡ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಎಂಟ್ರೆನ್ಸಲ್ಲೇ, ಅಲ್ಲೂ ಕೂಡ ತುಂಬ ಜನ ಹೊರಗಡೆಯವರು ಬಂದು ಪೂಜೆ ಎಲ್ಲ ಮಾಡಿಸಿ ಹೋಗ್ತಾರೆ. ಮತ್ತು ಇಲ್ಲಿ ಎರಡು ಟೈಪಿನ ಪ್ರವಾಸಿಗರಿದ್ದಾರೆ. ಒಂದು ಈ ಪ್ರಕೃತಿಯನ್ನು ಸವಿಯಂಥವರು, ಮತ್ತು ಆ ಪ್ರಕೃತಿನ ಉಳಿಸೋದು ಹೇಗೆ, ಪ್ರಕೃತಿನ ಬೆಳೆಸೋದು ಹೇಗೆ, ಪ್ರಕೃತಿ ಮೇಲೆ ಏನೇನು ಅತ್ಯಾಚಾರ ಆಗ್ತಾಯಿದೆ ಅದನ್ನ ತಡೆಯೋದು ಹೇಗೆ ಅಂತ ನೋಡ್ತಕ್ಕಂಥ ಒಂದು ಪ್ರವಾಸಿಗರು ಒಂದು ಕಡೆ. ಆದರೆ ಇನ್ನೊಂದು ಮೋಜು ಮಸ್ತಿಗಾಗಿ ಈ ಬರೋವಂಥದ್ದು ದಾರಿನಲ್ಲಿ ಬರ್ತಾ ಬ್ರಾಂಡಿ ಬಿಯರು ಬಾಟಲ್ಗಳನ್ನ ತರ್ತಕ್ಕಂಥದ್ದು. ಇಲ್ಲಿ ತಡೆಗೋಡೆಗಳನ್ನು ಮಾಡಿದ್ದಾರೆ. ಈ ತಡೆಗೋಡೆಗಳಲ್ಲಿ ಮೇಲೆಲ್ಲ ಇಟ್ಕೊಂಡು ಕುಡಿತಕ್ಕಂಥದ್ದು, ಎಲ್ಲೆಂದರಲ್ಲಿ ಬಾಟ್ಲಿ ಪ್ಲಾಸ್ಟಿಕ್ಗಳನ್ನೆಲ್ಲ ಬಿಸಾಕ್ತಕ್ಕಂಥದ್ದು, ಮತ್ತು ಸಹ ಪ್ರಯಾಣಿಕರಿಗೆ ಬೇರೆ ವೆಹಿಕಲ್ಗಳಿಗೆಲ್ಲ ಕುಡಿದು ತೊಂದರೆ ಕೊಡ್ತಕ್ಕಂಥದ್ದು, ಈ ಥರದ್ದೆಲ್ಲದೂ ಕೂಡ ಈ ಚಾರ್ಮುಡಿ ಘಾಟ್ನಲ್ಲಿ ನಡೀತದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಣಗಳು ಕೂಡ ಇಲ್ಲಿ ಸಿಕ್ಕಿದೆ, ಕೊಲೆ ಮಾಡಿ ಇಲ್ಲಿ ತಂದು ಹಾಕ್ತಕ್ಕಂಥದ್ದು ಇದೆಲ್ಲ ನಡೀತಾ ಇದೆ. ಸರ್ಕಾರನೂ ಕೂಡ ಈ ಸಾಕಷ್ಟು, ಈ ಪೊಲೀಸ್ ಇಲಾಖೆ ಇರ್ಬೋದು ಫಾರೆಸ್ಟ್ ಇಲಾಖೆ ಇರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿದೆ. ಆದರೆ ನಮ್ಮ ಹೊರ ದೇಶಗಳ ಒಂದು ವ್ಯಾಪ್ತಿಗೆ ಹೋಲಿಸಿದರೆ ಇಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಇದೆಲ್ಲ ತುಂಬ ಕಡಿಮೆ. ಅಲ್ಲಲ್ಲಿ ಸಿ ಸಿ ಕ್ಯಾಮ್ರಾಗಳು ಇದೆಲ್ಲ ಬೇಕಾಗುತ್ತೆ. ಮತ್ತು ಇಲ್ಲಿ ಏನು ಜರಿಗಳು ಮೇಲಿಂದ ನೀರು ಬೀಳುತ್ತೆ, ಅಲ್ಲಿ ಹೋಗಿ ಸೆಲ್ಫಿ ತೆಗೆಯೋಕ್ಕೆ ಹೋಗಿ ಕನಿಷ್ಠ 4-5 ಜನ ಒಂದು ವರ್ಷದಲ್ಲಿ ಇಲ್ಲಿ ಸತ್ತೋಗ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದ ಒಂದು ವ್ಯವಸ್ಥೆ ಇಲ್ಲಿ ಬೇಕಾಗುತ್ತೆ. ಮತ್ತು ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥದ್ದು ಏನಂದರೆ ಆ ಸೌಂದರ್ಯ ನೋಡಿ ಸಂತೋಷ ಪಡ್ತಾರೆ, ಆಮೇಲೆ ತನ್ನಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕು ಬಾಟ್ಲುಗಳು ಈ ಥರದ್ದನ್ನೆಲ್ಲ ಅಲ್ಲೇ ಬಿಸಾಕಿ ಹೋಗ್ತಾರೆ. ನಾವು ವಿನಂತಿ ಮಾಡೋದೇನಂತಂದರೆ ಚೆಕ್ ಪೋಸ್ಟ್ನಲ್ಲೇ ಚೆಕ್ ಮಾಡು, ಅಲ್ಲಿಂದ ನಂತರ ಎಲ್ಲೂ ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಎಸೆದೇ ಇರೋಂಗೆ. ಯಾಕೆಂದರೆ ಬಣ್ಣವಾಗಿ ಕಲರ್ ಕಲರ್ ಕಾಣ್ತದೆ. ರಾತ್ರಿ ಯಾವುದೋ ಪ್ರಾಣಿಗಳು ಇಲ್ಲಿ ಮಂಗಗಳು ಇದ್ದಾವೆ, ಅವೆಲ್ಲ ತಿಂದುಬಿಟ್ಟು ತುಂಬ ಪ್ರಾಣಿಗಳು ಕಾಯಿಲೆಗೆಲ್ಲ ಈಡಾಗ್ತವೆ. ಹಾಗಾಗಿ ಯಾರು ಕೂಡ ಪ್ರವಾಸಿಗರು ಚಾರ್ಮುಡಿಗೆ ಪ್ರಕಾರ ಶುರುವಾದಲ್ಲಿಂದ ಚಾರ್ಮುಡಿ ವರೆಗೆ ಯಾರು ಕೂಡ ಪ್ಲಾಸ್ಟಿಕ್ ವಸ್ತುಗಳನ್ನು ಬಸ್ಸಿರ್ಬೋದು ಕಾರ್ ಇರ್ಬೋದು ಏನೇ ಇರ್ಬೋದು ಅದನ್ನು ಇಲ್ಲಿ ಬಿಸಾಕದೇ ಇರೋಂಥದ್ದು ತುಂಬ ಒಳ್ಳೆಯದು. ಮತ್ತು ಹೆವಿ ವೆಹಿಕಲ್ಗಳು ಇಲ್ಲಿ ತಿರುಗ್ತಾ ಇರೋದರಿಂದ ಹೆಚ್ಚು ರೋಡು ಡ್ಯಾಮೇಜ್ ಆಗೋಂಥದ್ದು ಜಾಸ್ತಿಯಾಗಿದೆ. ಏನಾದರೂ ಈ ಚಾರ್ಮುಡಿಯ ಬದಲಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ಚಾರ್ಮುಡಿ ಬಹಳ ಸುಂದರವಾಗಿ ಮತ್ತು ಒಳ್ಳೆ ಪ್ರವಾಸಿ ತಾಣವಾಗಿ ಉಳಿತದೆ. ಇಲ್ಲಾಂದರೆ ಈ ಚಾರ್ಮುಡಿ ಘಾಟನ್ನೇ ಕೂಡ ಹೊರ ದೇಶಗಳಲ್ಲಿ ಮಾಡೋದಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿ ಅದು ಬೇರೆ ಬೇರೆ ರೀತಿಯ ಟೆಕ್ನಾಲಜಿಯನ್ನು ಉಪಯೋಗಿಸಿ ರಸ್ತೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ಉಳಿಸ್ಕೊಬೇಕು ಅಂತಂದರೆ ನಮ್ಮ ಪ್ರವಾಸಿಗರು ಏನಿದ್ದಾರೆ ಅವರು ಇದ್ರ ಮೇಲೆ ಡ್ಯಾಮೇಜ್ ಮಾಡಬಾರ್ದು. ಬಾಟ್ಲುಗಳನ್ನ ಎಸೆಯಂಥದ್ದು, ಮೋಜು ಮಸ್ತಿಯನ್ನು ಮಾಡ್ತಕ್ಕಂಥದ್ದು ಇದನ್ನೆಲ್ಲ ನಿಲ್ಲಿಸಿದರೆ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಇಡೀ ವಿಶ್ವದಲ್ಲೇ ಪ್ರಥಮ ಪ್ರವಾಸಿ ತಾಣ ಆಗುತ್ತೆ. ಇಲ್ಲಿ ದಾರಿನಲ್ಲಿ ನೋಡ್ತೀನಿ, ನಮಗೆ ಇಲ್ಲಿ ಕಾಡು ಕುರಿ ಸಿಗುತ್ತೆ, ಕಡು ಸಿಗ್ತದೆ, ಮಂಗಗಳು, ಮುಸೆಗಳು, ಹೆಬ್ಬಾವುಗಳು, ಕಾಳಿಂಗ ಸರ್ಪಗಳಂತೂ ಭಾಳಷ್ಟಿದೆ. ಈ ಥರದ್ದೆಲ್ಲ ಒಂದು ವೈವಿಧ್ಯಮಯವಾದ ಪ್ರಾಣಿಗಳು ಇಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ನಾವು ಇದ್ರ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಕ್ಕಂಥದ್ದು ಮಾನವ ಜಾಸ್ತಿಯಾಗಿದೆ. ಇದಕ್ಕೊಂದು ಕಂಟ್ರೋಲ್ ಮಾಡಿದರೆ ಒಂದು ಜಿಲ್ಲಾಡಳಿತನೂ ಕೂಡ ಇದಕ್ಕೊಂದು ಸ್ಪೆಷಲ್ ರಿಸ್ಕ್ ತಗೊಂಡು ತುಂಬ ರಿಸ್ಕ್ ಮಾಡ್ಕೊಂಡು ಜನಪ್ರತಿನಿಧಿಗಳು MP ಇರ್ಬೋದು MLAಗಳಿರ್ಬೋದು ಒಂದು ಕಾನೂನು ರೀತಿಯಲ್ಲಿ ಮಾಡಿ ಇಲ್ಲಿಂದ ಅಲ್ಲಿವರೆಗೆ ಚಲಿಸ್ತಕ್ಕಂಥ ಸ್ಥಿತಿನಲ್ಲಿ ಏನೇನು ನಾವು ಕಾನೂನುಗಳನ್ನ ಅಳವಡಿಸ್ಕೊಬೇಕು, ಯಾವ್ಯಾವ ನಮಗೆ ಅವಶ್ಯಕತೆಗಳಿದೆ ಅನ್ನೋದನ್ನ ಅಳವಡಿಸ್ಕೊಂಡ್ರೆ ಈ ಚಾರ್ಮುಡಿ ಘಾಟು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ ಅಥವಾ ಒಳ್ಳೆ ಇಂಜಿನಿಯರ್ಸ್ಗಳಿದ್ದಾರೆ, ಅವರು ಇನ್ನೊಂದ್ಸರಿ ಪರಿಶೀಲನೆ ಮಾಡಿ ಇದು ಏನಾದರೂ ಸೂಕ್ತ ಆಗುತ್ತಾ, ಹೆವಿ 10, 20, 30, 40 ಟನ್ನುಗಳವರೆಗೆ ಈ ರೋಡ್ನಲ್ಲಿ ಪ್ರಯಾಣ ಮಾಡ್ತವೆ, ಅದೇನಾದರೂ ಸಾಧ್ಯವೇ ಇಲ್ಲ ಪ್ರಯಾಣ ಮಾಡೋಕ್ಕೆ ಅಂತಂದರೆ ಮುಂದಿನ ದಿನಗಳಲ್ಲಿ
ಲೈಟ್ ವೆಹಿಕಲ್ನ ಮಾತ್ರ ಬಿಟ್ಟರೆ ಇದೊಂದು ಪ್ರವಾಸಿ ತಾಣವಾಗಿ ಉಳಿತದೆ ಅಂತ ಹೇಳ್ತಾ ಇದನ್ನ ಉಳಿಸೋದಕ್ಕೆ ನಾವು ಸಮರ್ಪಡ್ತೀವಿ, ನಮ್ಮ ಜೊತೆ ನೀವು ಸೇರಿ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ. ನಮಸ್ಕಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.